मातर्मे मातरिश्वन्न पितरतुल गुरो भ्रातरिष्टाप्त बंधो स्वामिन् सर्वांतरात्मन्न जर जर इतर्जन्म मृत्यामयानाम् गोविंदे देहि भक्तिं भवत्य भगवन् मूर्जिताम् निर्निमित्ताम् निर्व्याजाम् निश्चलाम् सद्गुणगण बृहतीम् चाश्वतीम् आशुदेव नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानताम् अवित्तस्य मध्वस्य जगती गुरोः पूर्वाचार्यमहिष्ठानां इयं प्रणतिमालिका। अर्जुननिगे ಅಸುರಾವೇಶದಿಂದ ಕೃಷ್ಣನನ್ನು ಧಿಕ್ಕರಿಸುವ ಬುದ್ಧಿ ಮೂಡಿತು. ಕೃಷ್ಣನ ಒಂದು ದಿವಸದ ಅಶ್ವಮೇಧ ಯಾಗದಲ್ಲಿ ಬ್ರಾಹ್ಮಣನೊಬ್ಬ ಅಳತಾ ಬಂದ, ದರ್ಭೇನ ಹಿಡ್ಕೊಂಡು ಬಂದಂತೆ. ಅಂತಹ ಬ್ರಾಹ್ಮಣ ಅವನ ಅಳಲು ಏನು ಅಂತ ದೇವರು ಕೇಳಿದಾಗ ಅವನು ಹೇಳಿದ, ನನಗೆ ಮಕ್ಕಳು ಹುಟ್ಟುತ್ತವೆ, ಹುಟ್ಟಿದ ಕೂಡಲೇ ಕಣ್ಮರೆ ಆಗೋಗ್ತವೆ, ಎಲ್ಲಿ ಹೋಗ್ತವೆ ಅಂತ ಗೊತ್ತಿಲ್ಲ ಸ್ವಾಮಿ, ದಯವಿಟ್ಟು ರಕ್ಷಣೆ ಮಾಡಬೇಕು. ಆಗ ಅರ್ಜುನ ಮಧ್ಯಪ್ರವೇಶ ಮಾಡಿದ, ನಾನು ರಕ್ಷಣೆ ಮಾಡ್ತೀನಿ, ನಾನು ರಕ್ಷಣೆ ಮಾಡ್ತೀನಿ ಅಂತ. ಆಗ ಶ್ರೀಕೃಷ್ಣ, ನಿಜವಾಗಿ ನನಗೆ ರಕ್ಷಣೆ ಮಾಡಲಿಕ್ಕಾಗತ್ತಾ ಅಂತ ಕೇಳಿದ. ಅದಕ್ಕಿಂತ ಮೊದಲು ಆ ಬ್ರಾಹ್ಮಣನೇ ಹೇಳ್ಬಿಟ್ಟಿದ್ದ, ಅಲ್ಲ ಇಂತಿಂಥ ಮಹಾರಥರಿಗೆಲ್ಲ ಆಗ್ತಾ ಇಲ್ಲ, ಬಲರಾಮ ಸುಮ್ಮನೆ ಇದ್ದಾನೆ, ನೀನೇನು ಆಡ್ತಾ ಇದೆಯಲ್ಲ, ನಾನು ಬಲರಾಮ ಅಲ್ಲ, ಕೃಷ್ಣ ಅಲ್ಲ, ಅರ್ಜುನ ಅಂದ. ಅವಾಗ ದೇವರು ಕೇಳಿದ್ದು, ಏನಪ್ಪ ನಿನ್ನ ಕೈಲಿ ನಿಜವಾಗಿಯೂ ಆಗತ್ತಾ ಅಂತ ನಾಚಿಕೊಂಡ. ಆಮೇಲೆ ಇಲ್ಲ ಇಲ್ಲ ನಾನು ಮಾಡ್ತೇನೆ, ಅಕಸ್ಮಾತ್ ನನ್ನ ಕೈನಲ್ಲಿ ಆಗದೆ ಹೋದರೆ ವನ್ಹಿಂ ಪ್ರವೇಕ್ಷೆ ಅಗ್ನಿಯನ್ನು ಪ್ರವೇಶ ಮಾಡಿಬಿಡ್ತೇನೆ ಅಂತಂದ. ಅವಾಗ ಶ್ರೀಕೃಷ್ಣ ಬ್ರಾಹ್ಮಣನಿಗೆ, ಆಯಿತು ಇವನು ಪ್ರಯತ್ನ ಪಡಲಿ, ನನ್ನ ಎಲ್ಲ ಯಾದವರ ಪಡೆಯನ್ನು ಕಳಿಸ್ತೇನೆ ಅಂತಂದ. ಎಲ್ಲ ಯಾದವರ ಪಡೆ ಹೋಯಿತು, ಮೂರು ಜನರನ್ನು ಕಳಿಸ್ಲಿಲ್ಲ, ಬಲರಾಮನನ್ನು ಕಳುಹಿಸಲಿಲ್ಲ, ಅನಿರುದ್ಧನನ್ನು ಕಳಿಸ್ಲಿಲ್ಲ, ಪ್ರದ್ಯುಮ್ನನ್ನು ಕಳಿಸ್ಲಿಲ್ಲ. ಅದಕ್ಕೆ ಕಾರಣವನ್ನು ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ. ನ್ಯಯೋದಯ ತತ್ಸಹಾಯೇ ಯಶಸ್ತೇಷು ಅಭಿರಕ್ಷಯನ್. ನಾಳೆ ಅವರಿಗೆ ಅಪಕೀರ್ತಿ ಬರಬಾರದು, ಬಲರಾಮನಿಗೆ, ಕೃಷ್ಣನಿಗೆ, ಪ್ರದ್ಯುಮ್ನನಿಗೆ. ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಈ ಮೂರು ಜನರಿಗೆ ಅಪಕೀರ್ತಿ ಬರಬಾರದು ಅನ್ನುವ ಕಾರಣದಿಂದ ಅವರು ಮೂರು ಜನರನ್ನು ಕಳಿಸ್ಲಿಲ್ಲ. ಪ್ರಿಯೋಹಿ ನಿತರಾಮ್ ರಾಮಃ ಕೃಷ್ಣಸ್ಯಾನುಚ ತಂ ಸುತಃ. ಕೃಷ್ಣನಿಗೆ ಅತ್ಯಂತ ಪ್ರಿಯನಾದವ ರಾಮ, ರಾಮ ಆದಮೇಲೆ ಪ್ರದ್ಯುಮ್ನ, ಪ್ರದ್ಯುಮ್ನ ಆದಮೇಲೆ ಅನಿರುದ್ಧ, ಪ್ರದ್ಯುಮ್ನ ಮಗ ಅನಿರುದ್ಧ ಅಂದರೆ ಮೊಮ್ಮಗ, ಅನಿರುದ್ಧ ಕಾಷ್ಣಿಮನು, ಪ್ರದ್ಯುಮ್ನ ದ್ಯೋಜನಿಷ್ಠ. ಅಲ್ಲ ಅನಿರುದ್ಧ ಯಾರು? ಪ್ರದ್ಯುಮ್ನ ಮಗ. ಯಾರಿಂದ ಹುಟ್ಟಿದ್ದು? ರುಗ್ಮಿಪುತ್ರ್ಯಾಂ ರುಗ್ಮವತ್ಯಾಂ ಆಹೃತಾಯಾಂ ಸ್ವಯಂಬರೆ. ಅಪ್ಪನ ರೀತಿಯಲ್ಲಿಯೇ ರುಗ್ಮಿಣಿ ಸೋದರ ಸೊಸೆ ಅಂದರೆ ರುಗ್ಮಿಯ ಮಗಳು ರುಗ್ಮವತಿ ಅಂತ ಒಬ್ಬಳು ಇದ್ಲು, ಅವಳನ್ನ ಎತ್ಕೊಂಡು ಬಂದ ಅಂತೆ ಪ್ರದ್ಯುಮ್ನ. ಸೇಮ್ ಅಪ್ಪನ ಥರನೇ ಆಯಿತು ಅವನಿಗೂ ಕೂಡ. ರುಗ್ಮವತಿ ಪ್ರದ್ಯುಮ್ನನ್ನು ಪ್ರೀತಿಸಿದ್ಲು, ಯಥಾಪ್ರಕಾರ ನಾನು ಕೊಡೋಲ್ಲ ಅಂತ. ಆದರೆ ಒಂದು ಹಂತದಲ್ಲಿ ಕೊಟ್ಟ. ವೈದರ್ಭಿ ವರಯಾಮಾಸ ಪ್ರದ್ಯುಮ್ನ ವರಿಮರ್ದನಂ. ತಂಗಿಯ ಮುಖ ನೋಡಿಕೊಂಡು ಕೊಟ್ಟ ಅಂತ ಹೇಳ್ತಾರೆ ರುಗ್ಮವತಿಯನ್ನು. ಅವರಿಬ್ಬರಲ್ಲಿ ಹುಟ್ಟಿದವ ಅನಿರುದ್ಧ. ಆಹೃತಾಯಾಂ ಸ್ವಯಂಬರೆ ಅಂತಾರೆ. ರತಿರೇವ ಹಿ ಯಾತಸ್ಯಾಂ
ಜಾತೋಸೌ ಕಾಮನಂದನ. ಅವಳು ಯಾರು? ರುಗ್ಮವತಿ. ಅವಳು ರತಿಯೇ. ಅಂದರೆ ರುಗ್ಮವತಿಗೆ ಅಂದರೆ ರತಿಗೆ ಎರಡು ರೂಪ, ಒಂದು ರುಗ್ಮವತಿ ಅಂತನ್ನುವ ರೂಪ, ಇನ್ನೊಂದು ಯಾವ ರೂಪ? ಮಾಯಾವತಿ ಎನ್ನುವ ರೂಪ. ಇಂತಹ ರುಗ್ಮವತಿಯಲ್ಲಿ ಹುಟ್ಟಿದವ ಅನಿರುದ್ಧ. ಈ ಅನಿರುದ್ಧ ಯಾರು ಅಂದರೆ, ಪೂರ್ವಮಪ್ಯನಿರುದ್ಧಾಖ್ಯ ವಿಷ್ಣೋಸ್ತನ್ನಾಮ್ನ ಏವಚ. ಅವನ ಮೊದಲ ಹೆಸರು ಅನಿರುದ್ಧ ಅಂತಾನೆ. ಅನಿರುದ್ಧ ಅನ್ನುವ ಹೆಸರಿನ ದೇವರ ಆವೇಶ ಇದೆ ಅವನಲ್ಲಿ. ಈ ಅನಿರುದ್ಧ ಯಾರು ಅಂದರೆ ಶಂಖಾಭಿಮಾನಿ. ರಾಮಾಯಣ ಕಾಲದಲ್ಲಿ ಇವನೇ ಶತ್ರುಘ್ನನಾಗಿ ಹುಟ್ಟಿದ್ದು, ಪ್ರದ್ಯುಮ್ನ ಭರತನಾಗಿ ಹುಟ್ಟಿದ್ದ, ಬಲರಾಮ ಲಕ್ಷ್ಮಣನಾಗಿ ಹುಟ್ಟಿದ್ದ. ಅವಾಗ ಅಣ್ಣ ತಮ್ಮಂದಿರಾಗಿ ಹುಟ್ಟಿದವರು ಈಗ ಕ್ರಮವಾಗಿ ಅಣ್ಣ ಮಗ ಮೊಮ್ಮಗ ಆಗಿ ಬಂದರು. ಆವೇಶಯುಕ್ತೋ ಬಲವಾನ್ ರೂಪವಾನ್ ಸರ್ವಶಾಸ್ತ್ರವಿತ್. ಪರಮಾತ್ಮನ ಆವೇಶ ಇತ್ತು, ಆದ್ದರಿಂದಾಗಿ ಬಲಿಷ್ಠ, ಒಳ್ಳೇ ರೂಪ ಅನಿರುದ್ಧನದ್ದು. ಎಲ್ಲ ಶಾಸ್ತ್ರಗಳನ್ನೂ ಬಲ್ಲವ ಆಗಿದ್ದ. ಅದರಿಂದ ಈ ಮೂರು ಜನರನ್ನು ಬಿಟ್ಟರೆ ಪಾರ್ಥ ಸಹಾಯ ಕಾರಣಾತ್ ನಿಯೋಜಯತಿ. ಎಲ್ಲರನ್ನ ದೇವರು ಕಳುಹಿಸಿದ, ಈ ಮೂರು ಜನರನ್ನು ಕಳಿಸ್ತಿಲ್ಲ. ಸೂತಿ ಕಾಲೇ ಬ್ರಾಹ್ಮಣ್ಯಾಶ್ಚ ಫಲ್ಗುಣಃ ಅಸ್ತ್ರೈಶ್ಚಕಾರ ದಿಗ್ಬಂಧಂ ಕುಮಾರೋ ಥಾಪಿತು ಕ್ಷಣಾತ್. ಸೂತಿ ಕಾಲೇ ನಿಯೋಜಯತ್. ಇನ್ನೇನು ಬ್ರಾಹ್ಮಣನ ಹೆಂಡತಿ ಹಡಿಯಬೇಕು ಅಂತ ಇರುವಾಗ ಇವರೆಲ್ಲರೂ ಸುತ್ತುವರೆದು ನಿಂತರು. ಅಸ್ತ್ರೈಶ್ಚಕಾರ ದಿಗ್ಬಂಧಂ. ಅರ್ಜುನ ಅಂತೂ ಎಲ್ಲ ಅಸ್ತ್ರಗಳನ್ನು ಎಸೆದು ದಿಗ್ಬಂಧನ ಮಾಡಿ ಯಾರೂ ಒಳಗಡೆ ಬರದಂತೆ ಮಾಡಿದ್ದ. ಅದಾದರೂ ಕೂಡ ಅದರ್ಶನಂ ಯಯೌ ಪಾರ್ಥಃ ವಿಷಣ್ಣಃ ಸಹ ಯಾದವೈಹಿ ಅಧಿಕ್ಷಿಪ್ತೋ ಬ್ರಾಹ್ಮಣೇನ ಯಯೌ ಯತ್ರ ಶ್ರಿಯಪತಿಃ. ಅದರ್ಶನಂ ಯಯೌ. ಮಗು ಕಣ್ಮರೆ ಆಗಿದ್ದೆ, ಮಗು ಉಳಿಲಿಲ್ಲ, ಬಹಳ ದುಃಖ ಆಯಿತು. ಆಗದೇ ಇರತ್ತಾ? ಅಧಿಕ್ಷಿಪ್ತ ಬ್ರಾಹ್ಮಣನ ಮೊದಲೇ ಹೇಳಲಿಲ್ವಾ ಕೊಚ್ಕೊಂಡೆ ನೀನು, ನಿನ್ನ ಬಗ್ಗೆ ಏನಾಯಿತು? ನೀನು ಕೊಚ್ಕೊಂಡ ಬಡಾಯಲ್ಲಿ ಕಾಲು ಪಾಲು ನೀನಿಲ್ಲ, ಹಾಗೆ ಹೀಗೆ ಅಂತೇಳಿ ಸಮ ಬೈದ. ಅವನು ಬಯಸ್ಕೊಂಡು ಕೃಷ್ಣ ಇರುವಲ್ಲಿಗೆ ಬಂದ. ಅರ್ಜುನ ವನ್ಹಿಂ ವಿವಕ್ಷಂತ ಮಮುಂ ನಿವಾರ್ಯ ಯಯೌ ಸ ವಿಪ್ರಸಹ ಫಲ್ಗುನೋ ಹರಿ ಆಶಾಮುದೀಚೀಂ ಬೃಹತಾರಥೇನ ಕ್ಷಣೇನ ತೀರ್ಥೈವ ಚ ಸಪ್ತವಾರಿಧೀನ್. ಕಡೆಗೆ ಅಗ್ನಿಪ್ರವೇಶ ಮಾಡಲಿಕ್ಕೆ ಹೋದ ಬಲರಾಮ, ಸಾರಿ ಅರ್ಜುನ. ಅವಾಗ ಕೃಷ್ಣ ತಡೆದ, ಒಂದು ಸ್ವಲ್ಪ ತಡಿ, ಆ ಮಗು ಎಲ್ಲಿಗೆ ಹೋಗಿದೆ ಅಂತ ನನಗೆ ಗೊತ್ತು, ನಾನು ಕರ್ಕೊಂಡು ಹೋಗ್ತೇನೆ ಅಂತ. ಆಶಾಮುದೀಚೀಂ ಬೃಹತಾರಥೇನ ದೊಡ್ಡ ರಥವನ್ನು ಏರಿ ಅಲ್ಲಿ ಬ್ರಾಹ್ಮಣನನ್ನು ಕೂಡಿಸಿಕೊಂಡ, ಅರ್ಜುನನನ್ನು ಕೂಡಿಸಿಕೊಂಡ, ಉತ್ತರ ದಿಕ್ಕಿಗೆ ಹೊರಟ. ಕ್ಷಣೇನ ತೀರ್ಥೈವ ಚ ಸಪ್ತವಾರಿಧೀನ್. ಏಳು ಸಮುದ್ರಗಳನ್ನು ಕೂಡಲೇ ದಾಟಿಬಿಟ್ಟ ಒಂದೇ ಕ್ಷಣದಲ್ಲಿ. ದದುಶ್ಚ ಮಾರ್ಗಂ ಗಿರಯೋಬ್ಧ ಯಸ್ತಥಾ ವಿದಾರ್ಯ ಚಕ್ರೇಣ ತಮೋಂಧಮೀಚ ಘನೋದಕಂ ಚಾಪ್ಯತಿ ತೀರ್ಯ ತತ್ರ ದದರ ಚ ಧಾಮಸ್ವಮನಂತ ವೀರ್ಯ. ಬೆಟ್ಟಗಳೆಲ್ಲ ದಾರಿ ಬಿಟ್ಟುವು. ಅಬ್ಧಯಶ್ಚ ಹಾಗೆ ಸಮುದ್ರಗಳು ದಾರಿ ಬಿಟ್ಟುವು. ಈ ಬ್ರಹ್ಮಾಂಡದ ಆಚೆಗೆ ಒಂದು ಜಾಗ ಇದೆ, ಅಲ್ಲಿ ತಮೋಂಧಮೀಶ ಗಟ್ಟಿಯಾದ ಕತ್ತಲು, ಬಂಡೆಯಷ್ಟು ಗಟ್ಟಿಯಾದ ಕತ್ತಲು. ಆ ಕತ್ತಲನ್ನು ಚಕ್ರದಿಂದ ಸೀಳಿ ಆಚೆ ಕರ್ಕೊಂಡು ಹೋದ ಅಂತೆ. ನಿಮಗಿದೊಂದು ಸಂಗತಿಯನ್ನು ಹೇಳಬೇಕು. ಬೆಳಕು, ಬೆಳಕಿನಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಬೆಳಕಿನಲ್ಲಿ ಮಾಸ್ ಇದೆ, ಮಾಸಿನಲ್ಲಿ ಲೈಟ್, ಇದು ಮಾಸಿನಲ್ಲಿ ವೈಟ್ ಇರುತ್ತೆ, ಅದರಿಂದಾಗಿ ಲೈಟಿನಲ್ಲಿ ವೈಟ್ ಇದೆ ಅಂತ ವಿಜ್ಞಾನದ ಪ್ರಾಥಮಿಕ ಪಾಠ. ಬೆಳಕಿನಲ್ಲಿ ತೂಕ ಇದೆ, ಯಾಕೆ ಅಂದರೆ ಬೆಳಕಿನಲ್ಲಿ ಅದು ದ್ರವ್ಯ ಇದೆ, ದ್ರವ್ಯದಲ್ಲಿ ತೂಕ ಇದೆ, ಆದ್ದರಿಂದಾಗಿ ಬೆಳಕಿನಲ್ಲಿ ತೂಕ ಇದೆ ಅನ್ನೋದು ವಿಜ್ಞಾನದ ಪ್ರಾಥಮಿಕವಾದ ಪಾಠ. ಈ ರೀತಿ ಕತ್ತಲಿನಲ್ಲಿಯೂ ಹೀಗೆ ಇದೆ ಅಂತ ಹೇಳಿ ವ್ಯಾಸತೀರ್ಥರು ತರ್ಕತಾಂಡವದಲ್ಲಿ ಸಮರ್ಥನೆ ಮಾಡ್ತಾರೆ. ಕತ್ತಲು ಏನಿದೆ
ಆ ಕತ್ತಲಿನ ಒಳಗಡೆ ಒಂದು ಶಕ್ತಿ ಇದೆ. ನೋಡಿ ಭಾಗವತದಲ್ಲಿ ಕೃಷ್ಣ ಚಕ್ರವನ್ನ ಎಸೆದು ಗಟ್ಟಿಯಾದ ಕತ್ತಲನ್ನ ಕತ್ತರಿಸಿ ಆಚೆ ಹೋದ ಅಂತ ಉಂಟು. ಮತ್ತೆ ಇಲ್ಲಿ ಭೂಗೋಳವನ್ನು ಹೇಳ್ತಾರೆ. ಸಕಲ ಪುರಾಣಗಳಲ್ಲಿ ಇರುವಂತಹ ಭೂಗೋಳವನ್ನ ನಿರೂಪಣೆ ಮಾಡ್ತಾರೆ ಮಧ್ವಾಚಾರ್ಯರು. ಮುಂದೆ ಹೋಗಿ ಮತ್ತೆ ಹಿಂದೆ ಸಿಂಹಾವಲೋಕನ ಕ್ರಮ ಅಂತ ಹೇಳ್ತಾರೆ. ಸಿಂಹ ಏನ್ ಮಾಡತ್ತೆ, ಮುಂದೆ ಹೋಗಿ ಹೀಗೆ ಹಿಂದೆ ತಿರುಗಿ ನೋಡುತ್ತೆ. ಆ ರೀತಿ ಸಿಂಹಾವಲೋಕನ ಕ್ರಮದಲ್ಲಿ ಭೂಗೋಳವನ್ನು ವರ್ಣನೆ ಮಾಡುತ್ತಾರೆ. ಆ ಕಾರಣದಿಂದ ಕತ್ತಲು ಅನ್ನೋದೇನಿದೆ ಅದಕ್ಕೂ ಕೂಡ ಬೆಳಕಿನ ತರಹವೇ ಎಲ್ಲ ಕಡೆ ಇಲ್ಲದೇ ಇರಬಹುದು, ಆದರೆ ಯಾವುದೋ ಒಂದು ಜಾಗದಲ್ಲಿ ಮಾತ್ರ ಕತ್ತಲಲ್ಲಿ ಈ ದ್ರವ್ಯ ಇದೆ, ತೂಕ ಇದೆ, ಎಲ್ಲವೂ ಇದೆ ಅಂತ ಸಮರ್ಥನೆ ಮಾಡ್ತಾರೆ. ಇಲ್ಲಿ ಯಾಕೆ ಹೇಳಿದ್ದು ಅಂತಂದರೆ ಇಲ್ಲಿ ಆ ತರಹದ ಕತ್ತಲು ಅದನ್ನು ಚಕ್ರೇಣ ವಿದಾರಿಯ ಚಕ್ರದಿಂದ ಕತ್ತರಿಸಿದ ವ್ಯಾಸತೀರ್ಥರು ತಮಸಃ ದ್ರವ್ಯತ್ವ ಸಮರ್ಥನಂ ತಮಸಃ ಅತಿರಿಕ್ತ ದ್ರವ್ಯತ್ವ ಸಮರ್ಥನಂ ಅಂತ ಬಹಳ ವಿಸ್ತಾರವಾಗಿ ತರ್ಕತಾಂಡವದಲ್ಲಿ ನಿರೂಪಣೆ ಮಾಡಿದ್ದಾರೆ. ಯಾಕೆಂದರೆ ತಾರ್ಕಿಕರು ಕತ್ತಲನ್ನು ದ್ರವ್ಯ ಅಂತ ಒಪ್ಪಲ್ಲ, ಬೆಳಕು ಇಲ್ಲದೇ ಇರೋದೇ ಕತ್ತಲೆ ಅಂತ ಅವರು ಸಮರ್ಥನೆ ಮಾಡ್ತಾರೆ. ಆದರೆ ಮೀಮಾಂಸಕರು ಕತ್ತಲೆ ಒಂದು ಇದೆ, ಕತ್ತಲು ಕೂಡ ದ್ರವ್ಯ ಅಂತ ಪ್ರೂವ್ ಮಾಡಿದ್ದಾರೆ. ಜಯತೀರ್ಥ ಇದು ಜಯತೀರ್ಥರೇನು ಮಾತನಾಡಿಲ್ಲ, ವ್ಯಾಸತೀರ್ಥರು ಅದನ್ನು ಬೆಳೆಯಿಸಿ ಭಾಗವತದಲ್ಲಿರುವಂತಹ ಮಾತನ್ನು ತೆಗೆದು ಕತ್ತಲಿಗೂ ಕೂಡ ದ್ರವ್ಯತ್ವ ಇದೆ, ಕತ್ತಲು ಕೂಡ ಒಂದು ದ್ರವ್ಯ ಅಂತ ಸಮರ್ಥನೆ ಮಾಡಿದ್ದಾರೆ ತರ್ಕತಾಂಡವದಲ್ಲಿ. ಅದೇ ಅದೆಲ್ಲ ಇದೆ, ಬ್ಲ್ಯಾಕ್ ಹೋಲು ಇದೆ ಇತ್ಯಾದಿಗಳೆಲ್ಲ ಇದೆ, ಅವಾಗ ಸಮರ್ಥನೆ ಮಾಡಿ. ನಮ್ಮ ಗುರುಗಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ಯಾರೋ ಒಬ್ಬರು ಕೇಳಿದ್ರು ವಿದ್ಯಾಪೀಠದಲ್ಲಿ ವಾದ ದೊಡ್ಡ ವಾಕ್ಯಾರ್ಥ ಸಭೆ ಕತ್ತಲೆ ಇದು ತಮಸಃ ಅತಿರಿಕ್ತ ದ್ರವ್ಯತ್ವ ಸಮರ್ಥನಂ ಅಂತ, ಕತ್ತಲು ದ್ರವ್ಯ ಹೌದೇ ಅಲ್ವೇ ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ರು ಮಧ್ವಾಚಾರ್ಯರು ಬೆಳಕಿನ ಬಗ್ಗೆ ಹೇಳಿದ್ದು, ನೀವು ಬೆಳಕಿನ ಕಾಣ್ರಿ, ಕತ್ತಲ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು ಸಾಕು ಅಂತ ಅವರಿಗೆ ನಿರೂಪಣೆ ಮಾಡಿದರು. ಅವರು ಭಾರಿ ತಮ್ಮ ಸಿದ್ಧಾಂತವನ್ನು ಒಂದು ವೈದುಷ್ಯವನ್ನು ತೋರಿಸ್ಬೇಕು ಅಂತ ನಮ್ಮ ಗುರುಗಳ ಹತ್ರ ಬಂದಿದ್ದು. ಆಚಾರ್ಯರೇ ಅತಿರಿಕ್ತ ದ್ರವ್ಯತ್ವ ಸಮರ್ಥನಂ ಅಂತ ವಾಕ್ಯಾರ್ಥ ಇದೆ, ನಾನು ಅದರಲ್ಲಿ ಭಾಗವಹಿಸಿದೆ ಅಂತ ಹೇಳಿದಾಗ ಅವರು ಹೇಳಿದ್ದು ಬೆಳಕನ್ನು ಕಾಣಬೇಕಪ್ಪ, ಆಚಾರ್ಯರು ಹೇಳಿದ್ದು ಒಳಗಿನ ಬೆಳಕು ಕಾಣ್ರಿ ಅಂತ, ಕತ್ತಲ ಬಗ್ಗೆ ವಾಕ್ಯಾರ್ಥ ಮಾಡಿ ಅಂತ ಅಲ್ಲ ಅಂತ. ಹೀಗಾಗಿ ಕತ್ತಲು ಅಂತನ್ನೋದು ಒಂದು ದ್ರವ್ಯ ಅಂತ ಅಲ್ಲೆಲ್ಲ ಸಮರ್ಥನೆ ಮಾಡಿದ್ದಾರೆ. ವಾದಿರಾಜರೂ ಕೂಡ ಬಂಡೆಯಷ್ಟು ಗಟ್ಟಿಯಾದ ಕತ್ತಲೆ ಯಾವುದೋ ಒಂದು ಪ್ರದೇಶದಲ್ಲಿ ಇದೆ ಅಂತ ಹೇಳಿ ಸಮರ್ಥನೆ ಮಾಡ್ತಾರೆ. ಅದರಿಂದಾಗಿ ದೇವರೇನು ಮಾಡಿದ, ಆ ಭೂಮಿಯ ಪ್ರಾಂತದಲ್ಲಿ ಇರುವ ಈ ಬ್ರಹ್ಮಾಂಡದ ಪ್ರಾಂತ ಭಾಗದಲ್ಲಿ ಇರುವಂತಹ ಕತ್ತಲನ್ನು ಕತ್ತರಿಸಿ ಘನೋದಕವನ್ನು ದಾಟಿ ಅಲ್ಲಿ ತನ್ನ ಮನೆಗೆ ಕರೆದುಕೊಂಡು ಹೋದ. ಸಂಸ್ಥಾಪ್ಯ ದೂರೇ ತರಥಂ ತ ವಿಪ್ರಂ ಪಾರ್ಥಂ ಸ್ವರೂಪ್ಯಂ ಪಾರ್ಥಂ ಸ ವಿಪ್ರಂ ಸ್ವರೂಪೇ ದ್ವಿಚತುಷ್ಕಬಾಹು ಸಮಸ್ತ ರತ್ನೋಜ್ವಲ ದಿವ್ಯಭೂಷಣೇ ವಿವೇಚ ನಿತ್ಯೋರು ಗುಣಾರ್ಣವೇ ವಿಭುಹು. ದೂರದಲ್ಲಿ ರಥವನ್ನು ಇಟ್ಟ ಬ್ರಾಹ್ಮಣನನ್ನು ಅಲ್ಲೇ ನಿಲ್ಲಿಸಿದ, ಅರ್ಜುನನನ್ನು ಅಲ್ಲೇ ನಿಲ್ಲಿಸಿ ಅವರು ನೋಡ್ತಾ ಇರುವಾಗ ತನ್ನ ಸ್ವರೂಪಭೂತವಾದ ದ್ವಿಚತುಷ್ಕ ಬಾಹು ಹತ್ತಾರು ಕೈಗಳಿರುವ ತನ್ನ ರೂಪದಲ್ಲಿ ಪ್ರವೇಶ ಮಾಡಿದ. ಸಹಸ್ರ ಮೂರ್ಧನ್ಯು ಋಶೇಷ ಭೋಗ ಆತೀನ ರೂಪೇ ಮಿತ ಸೂರ್ಯದೀಧಿತೌ ರಮಾ ಸಹಾಯೇ ತಡಿದು ಜ್ವಲಾಂಬರೇ ಮುಕ್ತೈರ್ವಿರಿಂಚಾದಿ ವಿರರ್ಚಿತೆ ಸದಾ. ಸಹಸ್ರ ಮೂರ್ಧನಿ ಸಾವಿರಾರು ಹೆಡೆಗಳಿರುವ ಶೇಷನ ಮೈಯ ಮೇಲೆ ಇರುವ ಅನಂತ ಸೂರ್ಯರ ಕಾಂತಿ ಇರುವ ಲಕ್ಷ್ಮಿಯೊಡಗೂಡಿರುವ ಪೀತಾಂಬರವನ್ನು ತೊಟ್ಟಿರುವ ಮುಕ್ತರಾದ ಬ್ರಹ್ಮಾದಿ ದೇವತೆಗಳಿಂದ ಅರ್ಚಿತವಾದ
ತನ್ನ ರೂಪದಲ್ಲಿ ಐಕ್ಯವನ್ನು ಹೊಂದಿದ. ಸ್ಥಿತ್ವೈಕ ರೂಪೇಣ ಮುಹೂರ್ತಮೀಶ್ವರೋ ವಿನಿರ್ಯಯೌ ವಿಪ್ರಸುತಾನ್ ಪ್ರಗೃಹ್ಯ ಸುನಂದನಂದಾದಯ ಏವ ಪಾರ್ಷದಾಃ ತೇ ವೈಷ್ಣವ ಭೂಮಿ ತಳೆ ಪ್ರಜಾತಾಃ. ಒಂದು ಸ್ವಲ್ಪ ಹೊತ್ತು ಆ ರೂಪದಲ್ಲಿ ಇದ್ದು ಮತ್ತೆ ಆ ಬ್ರಾಹ್ಮಣನ ಮಕ್ಕಳನ್ನು ಹಿಡಿದುಕೊಂಡು ಹೊರಗಡೆ ಬಂದ. ಚತುರೋ ಬಾಲಕಾನ್, ನಾಲ್ಕು ಜನ ಮಕ್ಕಳನ್ನು ತೆಗೆದುಕೊಂಡು ಬಂದ. ಸುನಂದ ನಂದಾದಯ ಏವ ಪಾರ್ಷದಾಹ, ಸುನಂದ ನಂದ ಮೊದಲಾದ ದ್ವಾರಪಾಲಕರೇ ಅವರಾಗಿದ್ದರು, ಅವರನ್ನು ಕರ್ಕೊಂಡು ಬಂದ. ಇದು ಎಲ್ಲವೂ ಕೂಡ ಚತುರೋ ಬಾಲಕಾನ್ ಗರಿಷ್ಠ ಬ್ರಾಹ್ಮಣ ಶಾತ್ಮದಾನ್ ತಥಾ ಅಂತ ಹೇಳಿ ಹರಿವಂಶದಲ್ಲಿಯೂ ಹೇಳ್ತಾರೆ. ಯಾರು ಅವರು ನೋಡಿ, ಇದನ್ನು ಯಾರೂ ಕೂಡ ಯೋಚನೆಯೇ ಮಾಡಿರಲಿಲ್ಲ. ನಮ್ಮ ಗುರುಗಳು ಆ ಮೌನವನ್ನು, ಮೌನದಲ್ಲಿ ಇದ್ದದ್ದನ್ನು ಒಂದು ಸಮಗ್ರವಾಗಿ ಹೇಗೆ ಯೋಚನೆ ಮಾಡಿದ್ರು ಅಂತನ್ನೋದಕ್ಕೆ, ನಾನು ಅಷ್ಟೌ ವಿಷ್ಣು ಪಾರ್ಷದಾಹ ಭವಂತಿ, ನಾವು ದ್ವಾರಪಾಲಕ ಪೂಜೆಯಲ್ಲಿ ಮಾಡೋದು 8 ಜನರನ್ನು, ಜಯಾಯ ನಮಃ, ವಿಜಯಾಯ ನಮಃ, ನಂದಾಯ ನಮಃ, ಸುನಂದಾಯ ನಮಃ, ಚಂಡಾಯ ನಮಃ, ಪ್ರಚಂಡಾಯ ನಮಃ, ಕುಮುದಾಯ ನಮಃ, ಕುಮುದಾಕ್ಷಾಯ ನಮಃ ಅಂತ 8 ಜನ. ಅದರಲ್ಲಿ ನೋಡಿ ಚತ್ವಾರಶ್ಚ ದ್ವಿಜತನಯ, 4 ಜನ ಬ್ರಾಹ್ಮಣನ ಮಕ್ಕಳು. ತತ್ರ ದ್ವೌ ನಂದ ಸುನಂದಾವಿತ್ಯವಗತಂ, ಆ 4 ಜನ ಬ್ರಾಹ್ಮಣನ ಮಕ್ಕಳಲ್ಲಿ ಇಬ್ಬರು ನಂದ ಮತ್ತು ಸುನಂದರು. ಕಾವಪರವು ದ್ವೌ, ಉಳಿದ ಇಬ್ಬರು ಯಾರು? ಸಾಧು ಪೃಚ್ಛಸಿ, ಚೆನ್ನಾಗಿ ಪ್ರಶ್ನೆ ಮಾಡಿದ್ಯಪ್ಪ, ಅವಧತ್ಸ್ವ ಕೇಳು. ಜಯ ವಿಜಯೌ ಶಿಶುಪಾಲ ದಂತ ವಕ್ರವು ಬಭೂವತು, ಜಯ ವಿಜಯರು ಶಿಶುಪಾಲ ದಂತ ವಕ್ರರಾದರು. ಗದಃ ಚಂಡಃ ಇತ್ಯುಕ್ತಂ, ಗದ ಚಂಡ, ಗದ ಅಂತ ಹೇಳಿ ದೇವರ ತಮ್ಮ ಒಬ್ಬ ಇದ್ದ, ಅವನು ಚಂಡ ಅನ್ನುವ ಗಣ. ಯಾಕೆಂದರೆ ಹರೇರ್ ನಿವೇದಿತಾಶನಃ ಅಂತ ಹೇಳ್ತಾರೆ, ಪರಮಾತ್ಮನಿಗೆ ವೈಕುಂಠದಲ್ಲಿ ಅನ್ನ ನೈವೇದ್ಯವನ್ನು ಒಪ್ಪಿಸುವವ ಅವನು ಗದ, ಆ ಚಂಡ ಅಂತ. ಆ ಚಂಡನೇ ಗದ ಆಗಿ ಬಂದದ್ದು ಅಂತ. ಇನ್ನು ಪ್ರಾಯ ಸಾರಣ ಪ್ರಚಂಡ, ಸಾರಣ ಯಾರು? ಪ್ರಚಂಡ, ಗದ ಸಾರಣ ಅಂತ ಇಬ್ಬರಿದ್ದು. ಇದಾದ ಮೇಲೆ ತೇನ ಅವಶಿಷ್ಟವು ಕುಮುದ ಕುಮುದೇ ಕ್ಷಣವು ದ್ವಿಜಸುತಾವಿತಿ ಸ್ಫುಟಂ, ಅದರಿಂದ ಕುಮುದ ಮತ್ತು ಕುಮುದಾಕ್ಷ ಅಥವಾ ಕುಮುದೇ ಕ್ಷಣ ಅವರಿಬ್ಬರು ಬ್ರಾಹ್ಮಣನ ಮಕ್ಕಳು. ತಥಾಚ ನಂದ ಸುನಂದ ಕುಮುದ ಕುಮುದಾಕ್ಷ ಬ್ರಾಹ್ಮಣನ ಮಕ್ಕಳು, ಗದ ಸಾರಣ ಚಂಡ ಪ್ರಚಂಡರು, ಶಿಶುಪಾಲ ದಂತ ವಕ್ರರು, ಜಯ ವಿಜಯರು. ಹೀಗೆ ಆಚಾರ್ಯರು ಒಂದು ಕಡೆಯಿಂದ ಹೇಳ್ಕೊಂಡು ಹೋದರು ಯಾರ್ಯಾರದು ಯಾವ್ಯಾವ ರೂಪ ಅಂತ. ಅದನ್ನು ಅಲ್ಲಿ ಅಲ್ಲಿ ಗಮನಿಸಿ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ವ್ಯಾಖ್ಯಾನದಲ್ಲಿ ಅದನ್ನು ಉಲ್ಲೇಖಿಸಿದರು. ಒಬ್ಬನ ಅಧ್ಯಯನ ಇಷ್ಟು ಆಳವಾಗಿ ಇರಬೇಕು, ಪ್ರತಿಯೊಂದನ್ನು ಯಾಕೆ ಏನು ಅನ್ನೋದನ್ನು ಗಮನಿಸಬೇಕು ಅಂತ ಹೇಳಿ ಹೇಳಿದ್ರು. ದರ್ಪಂ ನಿಹಂತುಂ ಹರಿರರ್ಜನಸ್ಯ ಸಮಾನಯತ್ ವಿಪ್ರಸುತಾನ್ ಪರೇಶಃ ಪ್ರೀತಿರ್ಮಹತ್ಯೇ ವಯತೋರ್ಜುನೇ ಹರೇ ಸಂಶಿಕ್ಷಯಾಮಾಸತ ತಸ್ಸಯೇನಂ. ಅರ್ಜುನಸ್ಯ ದರ್ಪಂ ನಿಹಂತುಂ, ಅರ್ಜುನನ ದರ್ಪವನ್ನು ತಗ್ಗಿಸಲಿಕ್ಕೆ ದೇವರೇನು ಮಾಡಿದ? ವಿಪ್ರಸುತಾನ್ ಬ್ರಾಹ್ಮಣನ ಮಕ್ಕಳನ್ನು ಕಣ್ಮರೆ ಮಾಡಿ ಅವನೇ ತಂದ. ಅರ್ಜುನನಲ್ಲಿ ಬಹಳ ಪ್ರೀತಿ ಇಲ್ವಾ? ಆದ್ದರಿಂದ ಪ್ರೀತಿ ಇರೋದರಿಂದಲೇ ಸಂಶಿಕ್ಷಯಾಮಾಸ ಅವನಿಗೆ ಹೇಳಿಕೊಟ್ಟದ್ದು. ಇಲ್ಲ ಅಂದರೆ ದೇವರು ಹೇಳ್ಕೊಡದೆ ಹೋಗಿದ್ದರೆ ಅರ್ಜುನ ಎಲ್ಲಿಗೆ ಹೋಗಬೇಕಿತ್ತು? ಆದ್ದರಿಂದ ದೇವರು ಪ್ರೀತಿ ಇದ್ದದ್ದರಿಂದ ಹೇಳಿಕೊಟ್ಟದ್ದು ಅರ್ಜುನನಿಗೆ, ನೋಡು ನೀನು ಮಿತಿಮೀರಿ ನಡೆಯುತ್ತಿದ್ದಿ ಅಂತ. ಅಪ್ರಾಕೃತ ಸದನಾದ್ವಾಸುದೇವ ನಿಸೃತ್ಯ ಸೂರ್ಯಾಧಿಕ ಲಕ್ಷ ದೀಧಿತೇ ರಥಂ ಸಮಾರುಶ್ಚ ಸಪಾರ್ಥ ವಿಪ್ರ ಆದ ಆಗಾತ್ ಸುತಾಂಶ್ಚವ ದದೌ ದ್ವಿಜಾಯ. ಅಪ್ರಾಕೃತಾತ್ ಸದನಾತ್, ಆತನ ಮುಕ್ತ ಸ್ಥಾನದಿಂದ ಹೊರಗಡೆ ಬಂದ, ರಥವನ್ನು ಏರಿದ ಅರ್ಜುನ ಮತ್ತೆ ಬ್ರಾಹ್ಮಣರಿಂದ ಕೂಡಿಕೊಂಡು ಆ ಬ್ರಾಹ್ಮಣನಿಗೆ ತನ್ನ ಆ 4 ಜನ ಮಕ್ಕಳನ್ನು ಕೊಟ್ಟ. ಸೀದ ದ್ವಾರಕೆಗೆ ಬಂದ.
ಎಲ್ಲಿ ಯಾಗ ಮಾಡ್ತಾ ಇದ್ರು ಅಲ್ಲಿಗೆ ಬಂದ. ಲೋಕ ಶಿಕ್ಷಾರ್ಥಮೇವಾಸೌ ಪ್ರಾಯಶ್ಚಿತ್ತಂಚ ಚಾಲನೆ ಚಕ್ರೆ ಸಾರ್ಧ ಮುಹೂರ್ತೇನ ಸಮಾಗಮ್ಯ ಪುನರ್ಮುಖಂ. ಬಂದು ದೇವರು ಪ್ರಾಯಶ್ಚಿತ್ತ ಮಾಡಿದಂತೆ. ಯಜ್ಞದ ಮಧ್ಯದಲ್ಲಿ ಎದ್ದು ಹೋಗಬಾರದು, ಎದ್ದು ಹೋದರೆ ಒಂದು ಪ್ರಾಯಶ್ಚಿತ್ತ ಇದೆ, ಆ ಪ್ರಾಯಶ್ಚಿತ್ತವನ್ನು ದೇವರು ಮಾಡಿದ ಅಂತೆ. ಅದಕ್ಕೆ ಆಚಾರ್ಯರು ಹೇಳಿದ್ರು ಲೋಕ ಶಿಕ್ಷಾರ್ಥಮೇವ ಅಂತ. ಮುಂದೆ ನೀವು ಈ ರೀತಿ ತಪ್ಪು ನಡೆದ್ರೆ, ಅನಿವಾರ್ಯವಾಗಿ ಎದ್ದು ಹೋದರೆ, ವಸ್ತುತಃ ಪೂಜೆಯ ನಡುವೆ ಜಪದ ನಡುವೆ ಎಲ್ಲ ಹೇಳಲಿಕ್ಕಿಲ್ಲ, ಆದರೆ ಈಗ ಹೇಳಬೇಕಾಗತ್ತೆ. ಅದು ಕ್ರಮೇಣ ಆ ಪರಿಸ್ಥಿತಿ ಇರದಂತೆ ಮಾಡಿಕೊಳ್ಳಬೇಕು. ಇಲ್ಲಿ ಅದನ್ನು ತೋರಿಸಿದ ಪ್ರಾಯಶ್ಚಿತ್ತ ಹೇಗೆ ಅಂತ. ಚಕ್ರ ಸಾರ್ಧ ಮುಹೂರ್ತನ, ಇವೆಲ್ಲ ಆಗಿದ್ದು 20 ನಿಮಿಷದ ಒಳಗಡೆ. 25-28 ನಿಮಿಷದ ಒಳಗಡೆ ಪ್ರಾಯಶ್ಚಿತ್ತಂಚ ಚಲನೆ ದೀಕ್ಷಾಯಾಮ್ಯ ಉದಾಹೃತಃ ತಂ ಚಕಾರ ಯಥಾನ್ಯಾಯಂ ಬ್ರಾಹ್ಮಣೈರನುಮೋದಿತಃ ಸಮಾಪ್ಯ ಯಜ್ಞಂ ವಿಧಿವತ್ ತರ್ಪಯಿತ್ವಾರ್ಥಿನೋದ್ವಿಜಾನ್ ಋತ್ವಿಜ ಪೂಜಯಿತ್ವಾನ್ ಯಾನ್ ಋಷೀನಶ್ಚ ಕುರು ಸತ್ತಮ ಯಮುನಾಯಾಂ ಮಹಾನದ್ಯಾಂ ಕೃತ್ವಾವ ಬೃಥಮಜ್ಜನಂ ವಿಜಹಾರ ಯಥಾ ಕಾಮಂ ಮಹಿಷೀಭಿರ್ಯದೂತ್ತಮಃ ಅಂತ ವೇದವ್ಯಾಸರು ಭಾಗವತದ 10ನೇ ಅಧ್ಯಾಯದಲ್ಲಿ ದೇವರು ಪ್ರಾಯಶ್ಚಿತ್ತವನ್ನು ಮಾಡಿದ ಅಂತ ಹೇಳಿದ್ದಾರೆ. ಅವಭೃಥ ಸ್ನಾನವೂ ಅವತ್ತೇ ಆಗಿ ಹೋಯಿತು. ಒಂದೇ ದಿವಸದ ಅಶ್ವಮೇಧ ಯಾಗ ಇದು. ಬ್ರಹ್ಮಾದೀನ್ ಆಗತಾನಶ್ಚೈವ ಸದಾಸ್ವ ಪರಿಚಾರಕಾನ್ ಪೂಜಯಿತ್ವಾಭ್ಯನುಜ್ಞಾಯ ಬ್ರಾಹ್ಮಣಾನಪ್ಯಪೂಪುಜತ್ ಬ್ರಾಹ್ಮಣಾನಪ್ಯಪೂಜಯತ್. ಬ್ರಹ್ಮಾದೀನ್ ಆಗತಾನಶ್ಚೈವ, ಯಾವಾಗಲೂ ತನ್ನ ಸೇವೆ ಮಾಡುವ ಬ್ರಹ್ಮ ಮೊದಲಾದವರನ್ನು ಸತ್ಕರಿಸಿ ಅವರ ಬ್ರಾಹ್ಮಣರನ್ನು ಕೂಡ ಸತ್ಕರಿಸಿದ. ಸಸ್ನಾವವೃಥಂ ಕೃಷ್ಣ ಸದಾರಸ್ಸಸುಹೃಜ್ಜನ ಆಯಾಂತಂ ದ್ವಾರಕಾಂ ಕೃಷ್ಣಂ ದಂತವಕ್ರೋರುರೋಧ. ಅವಭೃಥ ಸ್ನಾನ, ಅವಭೃಥ ಸ್ನಾನ ಅಂತಂದರೆ ಯಜ್ಞದ ದೀಕ್ಷೆ ಮುಗಿಯಿತು ಅನ್ನೋದನ್ನು ಸೂಚಿಸುವಂತಹ ಸ್ನಾನ ಅದು ಅವಭೃಥ ಅಂತ. ಆ ಅವಭೃಥ ಸ್ನಾನವನ್ನು ಮುಗಿಸಿ ದೇವರು ದ್ವಾರಕೆಗೆ ಬರ್ತಾ ಇದ್ದ. ಅವಾಗೆಲ್ಲ ಊರ ಹೊರಗಡೆ ಯಜ್ಞ ಮಾಡಿ ಊರ ಒಳಗಡೆ ಬರಬೇಕು. ಹಾಗೆ ಬರ್ತಾ ಇದ್ದಾಗ ದಂತವಕ್ರ ತಡೆದ. ಜಘಾನ ಗದಯ ಕೃಷ್ಣ ತಂ ಕ್ಷಣಾತ್ ಸವಿಡೂರಥಂ ವಿಡೂರಥ ತಮೋಗಚ್ಚತ್ ದಂತವಕ್ರೇ ಚ ಯೋಸುರ. ವಿಡೂರಥ ಮತ್ತು ದಂತವಕ್ರ ಅಂತ ಇಬ್ಬರು, ದಂತವಕ್ರನ ತಮ್ಮ ವಿಡೂರಥ, ದಂತವಕ್ರ ಮತ್ತು ವಿಡೂರಥ ಇಬ್ಬರು ಕೂಡ ದೇವರನ್ನ ಅಟ್ಯಾಕ್ ಮಾಡಿದ್ರು. ಅಲ್ಲಿ ದೇವರು ದಂತವಕ್ರನನ್ನು ಗದೆಯಿಂದ ಹೊಡೆದು ಕೊಂದ, ವಿಡೂರಥನನ್ನು ಕೊಂದ. ವಿಡೂರಥ ತಮಸ್ಸಿಗೆ ಹೋದ, ವಿಡೂರಥ ಅಂತ ಅವನ ಹೆಸರು. ಇನ್ನು ದಂತವಕ್ರನಲ್ಲಿ ಅದು ಜೀವಧ್ವಜಾವೇಷ ಅಲ್ವಾ, ದಂತವಕ್ರನಲ್ಲಿದ್ದ ಅಸುರ ಅಂಧನ್ ತಮಸ್ಸಿಗೆ ಹೋದ. ಹರೇ ಪಾರ್ಷದ ಕ್ಷಿಪ್ರಂ ಹರಿಮೇವ ಸಮಾಶ್ರಿತ. ಪರಮಾತ್ಮನ ಪಾರ್ಷದ ಅವನು ಪರಮಾತ್ಮನನ್ನೇ ಸೇರಿದ. ಕೃಷ್ಣೇ ಪ್ರಾಪ್ತೆ ಸ್ವಲೋಕಂಚ ನಿಸೃತ್ಯಾಸ್ಮಾತ್ ಸ್ವರೂಪತಃ. ಕೃಷ್ಣ ವೈಕುಂಠಕ್ಕೆ ಹೋದಾಗ ಈ ಅವತಾರ ಮುಗಿಸಿ ಹೋಗ್ತಾನಲ್ಲ, ಅವಾಗ ಹೊರಗಡೆ ಬಂದು ತನ್ನನ್ನೇ ಸೇರಿಕೊಳ್ತಾನೆ. ಏಕೀಭಾವಂ ಸ್ವರೂಪೇಣ ದ್ವಾರಪೇಣ ಗಮಿಷ್ಯತಿ. ಅದರಿಂದಾಗಿ ಬಹಳ ವಿಚಿತ್ರ, ಏನು ಗೊತ್ತಾ, ಜಯ ವಿಜಯರು ಒಂದು ಅಂಶದಿಂದ ಇಲ್ಲಿ ಬಂದಿದ್ದು, ಪೂರ್ತಿಯಾಗಿ ಜಯ ವಿಜಯರು ಬರಲಿಲ್ಲ. ಜಯ ವಿಜಯರು ಅಲ್ಲಿ ಇದ್ದೇ ಇದ್ದಾರೆ, ರಾವಣ ಮತ್ತು ಕುಂಭಕರ್ಣ ಇಲ್ಲಿ ನಡೆಸ್ತಾ ಇದ್ದಾಗ, ಹಿರಣ್ಯಕಶಿಪು ಹಿರಣ್ಯಾಕ್ಷರು ಇಲ್ಲಿ ನಡೀತಾ ಇದ್ದಾಗ, ಆಮೇಲೆ ಶಿಶುಪಾಲ ದಂತವಕ್ರರು ಈ ಭೂಮಿಯ ಮೇಲಿದ್ದಾಗಲೂ ಕೂಡ ಮೇಲುಗಡೆ ಅವರಿಬ್ಬರು ಇದ್ದೇ ಇದ್ದಾರೆ. ಅದರಿಂದಾಗಿ ಹಲವಾರು ರೂಪಗಳು ಅವರಿಗೆ, ಜಯ ವಿಜಯರು ಹಲವಾರು ರೂಪಗಳನ್ನು ತಳೆದಿದ್ರು. ಅದರಿಂದ ಕೃಷ್ಣ ಅವತಾರವನ್ನು ಮುಗಿಸಿ ಅಲ್ಲಿಗೆ ಹೋದಾಗ ಕೃಷ್ಣನ ಒಳಗಡೆ ಇರುವ ತನ್ನ ರೂಪವನ್ನು ತೆಗೆದುಕೊಂಡು ಸ್ವರೂಪದೊಟ್ಟಿಗೆ ಅಂದರೆ ದ್ವಾರಪಾಲಕವಾಗಿ ಅಲ್ಲಿ ನಿಂತಿರುತ್ತಲ್ಲ, ಆ ರೂಪದಲ್ಲಿ ಅವನು ಐಕ್ಯವನ್ನು ಹೊಂದುತ್ತಾನೆ. ತಥ ಕೃಷ್ಣ ಪುರಿಮೇತ್ಯ ಬೋಧಯಾಮಾಸ ಫಲ್ಗುಣ. ಆಮೇಲೆ ಎಲ್ಲ ಆದಮೇಲೆ ಕೃಷ್ಣ ಪಟ್ಟಣಕ್ಕೆ
ಹೋದ. ಅರ್ಜುನನಿಗೆ ಕೇಳಿದ, ಕಿಮೇತ ದೃಷ್ಟಮಿತ್ಯೇವ ತೇನ ಪೃಷ್ಟೋ ರಮಾಪತಿ ಅಯಂ ದ್ವೀಪಸಾಗರಶ್ಚ ನಕ್ಷ ಯೋಜನ ವಿಸ್ತೃತವು. ಅಲ್ಲಿ ಭೂಗೋಳವನ್ನ ನಿರೂಪಣೆ ಮಾಡಿದ. ತತ ಕೃಷ್ಣ ಪುರಿ ಕಿಮೇತ ದೃಷ್ಟಮಿತ್ಯೇವ, ಕೃಷ್ಣ ನಾವು ಏನ್ ನೋಡಿದೀವಿ ಅನ್ನೋದೇ ಗೊತ್ತಾಗಲಿಲ್ಲ, ಏನನ್ನ ನೋಡಿದ್ದು ಅಂತ. ಆಗ ಕೃಷ್ಣ ಹೇಳಲಿಕ್ಕೆ ಶುರು ಮಾಡಿದ, ಅಯಂ ದ್ವೀಪಸಾಗರಶ್ಚ ಲಕ್ಷ ಯೋಜನ ವಿಸ್ತೃತವು. ನೋಡಪ್ಪ, ಈ ದ್ವೀಪವನ್ನು ಜಂಬೂದ್ವೀಪ ಅಂತ ಕರೀತಾರೆ. ಈ ಜಂಬೂದ್ವೀಪದಲ್ಲಿ ಸುತ್ತಲೂ ಕೂಡ ಉಪ್ಪಿನ ಸಮುದ್ರ ಇದೆ. ಈ ಉಪ್ಪಿನ ಸಮುದ್ರ ಮತ್ತು ಜಂಬೂದ್ವೀಪ, ಜಂಬೂದ್ವೀಪದಲ್ಲಿ ವಲಯಾಕಾರವಾಗಿ ಕ್ಷಾರೋದಧಿ, ಇದು ಲವಣೋದಧಿ ಇದೆ, ಎರಡೂ ಕೂಡ ಲಕ್ಷ ಯೋಜನ ವಿಸ್ತೃತವಾಗಿದೆ. ತದನ್ಯೇತು ಕ್ರಮೇಣ ಇವ ದ್ವಿಗುಣೇನ ಉತ್ತರೋತ್ತರಾಹ. ಇದಾದ ಮೇಲೆ ಆರು ದ್ವೀಪಗಳಿವೆ, ಆರು ಸಮುದ್ರಗಳಿವೆ, ಎರಡೆರಡು ಪಷ್ಟು ಮಿಗಿಲಾಗ್ತಾ ಹೋಗುತ್ತೆ. ಎರಡನೆಯದ್ದು ಪ್ಲಕ್ಷದ್ವೀಪ, ಜಂಬು ಆಯಿತು, ಪ್ಲಕ್ಷದ್ವೀಪ ಆಯಿತು. ಪ್ಲಕ್ಷದ್ವೀಪದ ಸುತ್ತಲೂ ಇಕ್ಷುರಸ ಸಮುದ್ರ. ಇಕ್ಷುರಸ ಅಂತಂದರೆ ಕಬ್ಬಿನ ರಸ, ಕಬ್ಬಿನ ಹಾಲಿನ ಸಮುದ್ರ. ಅದು ಎರಡು ಯೋಜನ ವಿಸ್ತಾರವಾಗಿದೆ, ಒಂದರಿಂದ ಎರಡಾಯಿತು. ಅದರ ಮಧ್ಯದಲ್ಲಿ ಏನಿದೆ, ಪ್ಲಕ್ಷದ್ವೀಪ ಇದೆ. ಪ್ಲಕ್ಷದ್ವೀಪ ಎರಡು ಲಕ್ಷ ಯೋಜನ. ಅದಾದ ಮೇಲೆ ಶಾಲ್ಮಲ ದ್ವೀಪ, ಅದು ಸುರಾ ಕಳ್ಳಿನ ಕಡಲು, ಅದು ನಾಲ್ಕು ಲಕ್ಷ ಇದೆ. ಒಂದು ಎರಡು ನಾಲ್ಕು, ಆಮೇಲೆ ನಾಲ್ಕು ಲಕ್ಷ ಆದ ಮೇಲೆ ಕುಶದ್ವೀಪ ಅಂತ, ಅದು ಎಂಟು ಲಕ್ಷ ಇದೆ. ಅದರ ಸುತ್ತಲೂ ಕೂಡ ಸರ್ಪಿ, ಅಂದರೆ ಸರ್ಪಿಹಿ ಅಂತಂದರೆ ತುಪ್ಪ, ತುಪ್ಪದ ಕಡಲು ಇದೆ. ಅದಾದ ಮೇಲೆ ತುಪ್ಪ ಆದ ಮೇಲೆ ನಂತರ ಇರೋದು ಕ್ರೌಂಚದ್ವೀಪ ಅಂತ. ಆ ಕ್ರೌಂಚದ್ವೀಪದ ಸುತ್ತ ದಧಿ ಮೊಸರಿನ ಕಡಲು ಇದೆ. ಆಮೇಲೆ ಶಾಖದ್ವೀಪ, ಅದು ಕ್ರಮೇಣ ಎತ್ತರ ಎರಡು ಪಟ್ಟು ಎರಡು ಪಟ್ಟು ಆಗಿ ಜಂಬೂದ್ವೀಪ ಒಂದು, ಪ್ಲಕ್ಷ ಎರಡು, ಶಾಲ್ಮಲ ನಾಲ್ಕು, ಕುಶ ಎಂಟು. ಆಮೇಲೆ ಎಂಟಾದ ಮೇಲೆ ಕ್ರೌಂಚದ್ವೀಪ, ಅದು ಹದಿನಾರು. ಹದಿನಾರು ಆದ ಮೇಲೆ ಶಾಖದ್ವೀಪ ಇದೆ, ಅದು ಮೂವತ್ತೆರಡು. ಮೂವತ್ತೆರಡಾದ ಮೇಲೆ ಪುಷ್ಕರ ದ್ವೀಪ ಇದೆ, ಅದು ಅರವತ್ತ ನಾಲ್ಕು. ಹೀಗೆ ಅರವತ್ತ ನಾಲ್ಕು ಲಕ್ಷ ಯೋಜನ ಇದೆ. ಅರವತ್ತ ನಾಲ್ಕು ಲಕ್ಷ ಯೋಜನ ಇದು ಕಾಣುವಂಥದ್ದು. ಜಂಬೂದ್ವೀಪ ಯಾವುದು ಅಂತಂದರೆ ಪ್ರಾಯ ಭೂಮಿಯ ಕಾಣುವ ಭಾಗ ಎಲ್ಲ ಜಂಬೂದ್ವೀಪವೇ. ಉಳಿದ ದ್ವೀಪಗಳು, ಉಳಿದ ಸಮುದ್ರಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇದಾದ ಮೇಲೆ ಒಂದು ಲೆಕ್ಕ ಉಂಟು, ತದನ್ಯೇತು ಕ್ರಮೇಣೈವ ದ್ವಿಗುಣೇನೋತ್ತರೋತ್ತರಾಹ ಅಂತ್ಯಾದ್ಯರ್ಧಸ್ಥಲಂ ಹೈದ್ರ ಹೈಮಂ ಬಾಹ್ಯತೋ ವಾಜ್ರಲೇಪಿಕಂ. ಅದಾದ ಮೇಲೆ ಅದರ ಮೇಲ್ಗಡೆ, ಇದೆಲ್ಲ ಸ್ಥೂಲ ಚಕ್ಷುಸ್ಸಿಗೆ ಗೋಚರ ಆಗೋದಿಲ್ಲ, ಅದಾದ ಮೇಲೆ ಏನಿದೆ ಮುಖ್ಯವಾಗಿ ಹೊರಗಡೆ, ಇದು ಬಂಗಾರದ ಆವರಣ ಇದೆ, ವಜ್ರಲೇಪ. ಅದು ಎಷ್ಟು, ಸ್ವಾದೂದಕಕ್ಕಿಂತ ಒಂದೂವರೆ ಪಟ್ಟು ಜಾಸ್ತಿ. ಅಂದರೆ ಅರವತ್ತ ನಾಲ್ಕು ಅಂತ ಏನಿದೆ ಅದರ ಒಂದೂವರೆ ಪಟ್ಟು ಜಾಸ್ತಿ. ಈ ರೀತಿ ನಿಯಮ. ಅದಾದ ಮೇಲೆ ಅಲೋಕ, ಅಂದರೆ ಇಲ್ಲಿಯ ತನಕ ಲೋಕ. ಲೋಕ ಅಂದರೆ ಬೆಳಕು ಬೀಳುವ ತಾಣ ಅಂತ. ಇದರಿಂದ ಆಚೆ ಇದೆಯಲ್ಲ ಅದು ಕತ್ತಲು, ಅಲೋಕ. ಲೋಕಾಲೋಕ ಪ್ರದೇಶಸ್ತು ಪಂಚಾಶಲ್ಲಕ್ಷ ವಿಸ್ತೃತ. ಈ ಲೋಕಾಲೋಕ ಪ್ರದೇಶ ಏನಿದೆ ಅದು ಐವತ್ತು ಲಕ್ಷ ಯೋಜನ. ಹೀಗಿದೆ
ಇದಾದ ಮೇಲೆ ಸಪಂಚಾಶತ್ ಸಹಸ್ರಸ್ಯ ತಸ್ಯಾಪಿ ಗುಣನಂ ತಥಾ ಯೋಜನಾನಾಂ ಪಂಚವಿಂಶತ್ ಕೋಟಯೋ ಮೇರುಪರ್ವತಾತ್. ಮೇರುಪರ್ವತದಿಂದ ಇದು ಎಷ್ಟು ಯೋಜನ ಎತ್ತರ ಇದೆ ಅಂತಂದರೆ ಪಂಚವಿಂಶತ್ ಕೋಟಯ 25 ಕೋಟಿ. 25 ಕೋಟಿ ಇದೆ. ಪ್ರಕಾಶಶ್ಚ ಪ್ರಕಾಶಶ್ಚ ಲೋಕಾಲೋಕಸ್ ಉಚ್ಯತೆ ಆಲೋಕಸ್ತತ್ರ ಚಾರ್ವಾಕ್ಚ ನಿರಾಲೋಕಸ್ತತ ಪರಂ ಅಂತ. ಲೋಕಾಲೋಕ ಪ್ರದೇಶ ಇಷ್ಟಿದೆ. ಇದಾದ ಮೇಲೆ ಈ ರೀತಿಯಾದ ಗಣನೆ ಇದೆ. ಗಣನೆ ಹೇಗೆ ಅದನ್ನು ನಮ್ಮ ಗುರುಗಳು ಬರೆದಿದ್ದಾರೆ ನೋಡಿ. ಲಕ್ಷದ್ವೀಪ ಲಕ್ಷಯೋಜನವಾದದ್ದು ಲವಣ, ಲವಣ ಸಾಗರ. ಅದರ ಮೇಲೆ ಜಂಬೂದ್ವೀಪ ಇದೆ. ಅದರ ಪರಿಮಾಣ ಪರಿಣಾಮ ಅಂತಂದರೆ ಸುತ್ತಳತೆ. ಸುತ್ತಳತೆ ಎಷ್ಟು ಅಂದರೆ 50,000 ಯೋಜನಗಳು. ಅದಾದ ಮೇಲೆ ಲವಣ ಸಾಗರ 1 ಲಕ್ಷ ಯೋಜನ ಸುತ್ತಳತೆ. ಅದಾದ ಮೇಲೆ ಲಕ್ಷದ್ವೀಪ 2 ಲಕ್ಷ ಯೋಜನ. ಆ 2 ಲಕ್ಷ ಯೋಜನ ಆದಮೇಲೆ ಅದನ್ನು ಅಷ್ಟೇ ರೀತಿಯಲ್ಲಿ ವ್ಯಾಪಿಸಿರೋದು ಇಕ್ಷುರಸ ಸಮುದ್ರ. ಅಂದರೆ ಕ್ರಮೇಣ ಮೇಲ್ಗಡೆ ಮೇಲ್ಗಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಾದ ಮೇಲೆ ಶಾಲ್ಮಲ ದ್ವೀಪ, ಅದಾದ ಮೇಲೆ ಸುರೋದ, ಅದು 4 ಲಕ್ಷ ಯೋಜನ. ಅದಾದ ಮೇಲೆ ಕೃಷದ್ವೀಪ 8 ಲಕ್ಷ ಯೋಜನ. ತುಪ್ಪದ ಸಾಗರ ಅಷ್ಟೇ ಇದೆ. ಅದಾದ ಮೇಲೆ ಕ್ರೌಂಚದ್ವೀಪ 16 ಲಕ್ಷ ಯೋಜನ. ಅದರ ಸುತ್ತಲೂ ಕೂಡ ದಧಿಮಂಡೋದಹ ಮೊಸರಿನ ಸಮುದ್ರ. ಅದಾದ ಮೇಲೆ ಶಾಖದ್ವೀಪ 32 ಲಕ್ಷ ಯೋಜನ ವಿಸ್ತಾರ ಇದೆ. ಕ್ಷೀರಸಾಗರವೂ ಕೂಡ ಅಷ್ಟೇ ಇರೋದು. ಅದಾದ ಮೇಲೆ ಪುಷ್ಕರ ದ್ವೀಪ 64,000 ಯೋಜನ. ಅದರ ಸುತ್ತಲೂ ಸ್ವಾದೂದಕ ಇದೆ, ಅದು 64 ಲಕ್ಷ ಯೋಜನ ಇದೆ. ಅದಾದ ಮೇಲೆ 96 ಲಕ್ಷ ಯೋಜನ. ಯಾಕೆಂದರೆ 64ರ 1.5 ಪಟ್ಟು ಅಂತಂದರೆ 96 ಲಕ್ಷ ಯೋಜನ. ಈ 96 ಲಕ್ಷ ಯೋಜನಗಳ ತನಕ ಬೆಳಕು ಬೀಳುತ್ತೆ. ಸೂರ್ಯನ ಬೆಳಕು ಓಡಾಡುವ ಜಾಗ ಆದ್ದರಿಂದಾಗಿ ಲೋಕ ಅಂತ ಕರೀತಾರೆ. ಇಲ್ಲಿ ಸೂರ್ಯನ ಬೆಳಕು ಯಾವ ರೀತಿ ಸಂಚಾರ ಮಾಡುತ್ತೆ ಅಂತ ಹೇಳಿ ಜ್ಯೋತಿಷ್ಕರು ಲೆಕ್ಕ ಹಾಕಿ ಇಷ್ಟು ಇದಾಗತ್ತೆ, ಇಷ್ಟು ದಿನ ಆಗತ್ತೆ, ಇಲ್ಲಿ ಗ್ರಹಣ ಆಗತ್ತೆ ಇತ್ಯಾದಿಗಳನ್ನು ನಿರೂಪಣೆ ಮಾಡ್ತಾರೆ. ಇದು ಇರುವಂಥದ್ದು, ಇದು ಲೋಕ. ಮೇರು ಮಧ್ಯದಿಂದ ಕಡೆಯ ತನಕ ಲೋಕ ಎಷ್ಟು ಅಂತಂದರೆ 3,49,50,000 ಯೋಜನಗಳು. ಒಟ್ಟಾರೆ ಲೋಕಾಲೋಕ ಪ್ರದೇಶಗಳು 50,50,000 ಯೋಜನಗಳು. ಈ ಲೋಕಕ್ಕಿಂತ 2 ಪಟ್ಟು ಅಂಧಂತಮಸ್ಸಿದೆ. ಅಂದರೆ 6,99,00,000 ಯೋಜನಗಳು. ಅದಾದ ಮೇಲೆ 6 ಕೋಟಿಯಿಂದ ನೀವು ಲೆಕ್ಕ ಹಿಡಿಬೇಕು. ಘನೋದಕ ಅಂತನ್ನೋದು 13,98,00,000 ಯೋಜನ ಇದೆ. ಜಂಬೂದ್ವೀಪದ ಮಧ್ಯಬಿಂದುವಿನಿಂದ ಘನೋದಕದ ವಿಸ್ತಾರ 24,97,00,000 ಯೋಜನಗಳು. ಒಟ್ಟು 25 ಕೋಟಿ ಯೋಜನಗಳು ಅಂತ ಲೆಕ್ಕದಲ್ಲಿ ಇಡಬೇಕು. ಇಲ್ಲಿ ಸೂರ್ಯನ ಬೆಳಕನ್ನು ಲೆಕ್ಕ ಮಾಡಿ, ಸೂರ್ಯನ ಬೆಳಕಿನ ಸಂಚಾರವನ್ನು ಲೆಕ್ಕ ಮಾಡಿ ಕಾಲವನ್ನು ನಾವು ಗಣಿಸಬೇಕು. ಇದನ್ನೇ ಆಚಾರ್ಯರು ಹೇಳಿದ್ದು, ಸನವಾವರಣಾಂಡ ದರ್ಶಿನೋ ಗೃಹ ಬುದ್ಧ್ಯಾ ಮಮ ನಿಷ್ಕುತೂಹಲಂ ಅಂತ. ಇದಾದ ಮೇಲೆ 25 ಆದಮೇಲೆ ಇದರ ಆವರಣಗಳಿದೆ. ಚತುಸೃಷ್ಟ್ವಪಿ ದಿಕ್ಷೂರ್ಧ್ವಂ ಅಧಶ್ಚಾಂಡಂ ಪ್ರಕೀರ್ತಿತಂ ಅವಜ್ಞೀರನಭೋಹಂಕೃನ್ ಮಹತ್ತತ್ವ ಗುಣತ್ರಯೈಹಿ ಅಂತ. ಇದಾದ ಮೇಲೆ ಪೃಥಿವಿಯ ಆವರಣ ಎಷ್ಟು? ಪೃಥಿವಿಯ ಆವರಣ, ಆಮೇಲೆ ನೀರಿನ ಆವರಣ, ಈ ಪೃಥಿವಿಯ ಮೇಲೆ ನೀರಿನ ಆವರಣ, ಮಹತ್ತತ್ವದ ಆವರಣ, ಉಳಿದ ಭೂತಗಳ ಆವರಣ ಎಲ್ಲವೂ ಕೂಡ
ಕ್ರಮೇಣ ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ, ಘನೋದಕದ ಆವರಣ ಒಂದು, ಇದಕ್ಕೆ ದಶಗುಣವಾದ ನೀರಿನ ಆವರಣ 13,98,00,000. ಅದಾದ ಮೇಲೆ ನವಾವರಣದಿಂದ ಕೂಡಿರತಕ್ಕಂಥದ್ದು 46,00,000 ಯೋಜನಗಳು. ವಸ್ತುತಃ ಬೇರೆ ಬೇರೆ ಲೆಕ್ಕಗಳಿದೆ, ಆ ಲೆಕ್ಕಗಳನ್ನೆಲ್ಲವನ್ನೂ ಕೂಡ ನಾವು ಹೀಗೆ ಕೂಡಿಸಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಭಾಗವತದಲ್ಲಿ ಒಟ್ಟು 100 ಕೋಟಿ ಯೋಜನದ ಲೆಕ್ಕವನ್ನು ಹೇಳ್ತಾರೆ. 100 ಕೋಟಿ ಯೋಜನದ ಲೆಕ್ಕ, ಇನ್ನು ಕೆಲವು ಶತಕೋಟಿ ಯೋಜನದ ಲೆಕ್ಕವನ್ನು ಹೇಳ್ತಾರೆ. ಅಂದರೆ 100 ಕೋಟಿ, 100 ಕೋಟಿ ಯೋಜನ ಆದ ಮೇಲೆ 10,000 ಕೋಟಿ ಯೋಜನೆಗಳನ್ನೆಲ್ಲ ಹೇಳೋದುಂಟು. ಅದು ಬೇರೆ ಬೇರೆ ಡೈಮೆನ್ಷನ್ನಲ್ಲಿ ಬೇರೆ ಬೇರೆ ರೀತಿಯಾದ ಲೆಕ್ಕವನ್ನು ಇಟ್ಟುಕೊಂಡು, ಆದರೆ ಇದು ಮುಖ್ಯವಾಗಿ 50 ಕೋಟಿ ಯೋಜನ ಅಂತ ಒಂದು ಲೆಕ್ಕ. ಬೇರೆ ಬೇರೆ ಗಣನೆಗಳುಂಟು. ಮನುಷ್ಯಮಾನದ ರೀತಿಯಿಂದ ಇದನ್ನೇ ನೋಡಿದ್ರೆ ಎಷ್ಟೋ 100,000,000,000 ವರ್ಷಗಳಾಗ್ತದೆ, ಎಷ್ಟೋ 100,000,000,000 ಯೋಜನೆಗಳಾಗುತ್ತೆ. ಸಾಮಾನ್ಯವಾಗಿ ನೋಡಿದ್ರೆ 50 ಕೋಟಿ ಯೋಜನ ಇದೆ. ಕ್ರಮಾತ್ ದಶೋತ್ತರೈರೇತ ದಾವೃತಂ ಪರತಸ್ತತಃ ವ್ಯಾಪ್ತೋಹಂ ಸರ್ವಗಃ ಅನಂತಃ ಅನಂತರೂಪೋ ನಿರಂತರಃ. ಇಲ್ಲಿ ಎಲ್ಲ ನಾನು ವ್ಯಾಪ್ತನಾಗಿದ್ದೇನೆ. ಅನಂತ ಶೀರ್ಷೋ ಅನಂತಾಕ್ಷೋ ಅನಂತಪಾದ ಕರೋರುಕಃ ಅನಂತಗುಣ ಮಾಹಾತ್ಮ್ಯಃ ಚಿದಾನಂದ ಶರೀರಕಃ. ಎಲ್ಲ ಜೀವರಲ್ಲಿ ನೆಲೆಗೊಂಡು ಅನಂತವಾದ ಶಿರೋಭಾಗಗಳಿವೆ, ಅನಂತವಾದ ಕಣ್ಗಳಿವೆ, ಅನಂತವಾದ ಪಾದ, ಅನಂತವಾದ ಕೈ, ಅನಂತವಾದ ಎಲ್ಲ ಅವಯವಗಳು ಇವನಿಗಿದೆ. ಚಿದಾನಂದ ಶರೀರಕಃ, ಜ್ಞಾನ ಅರಿವು ಆನಂದಗಳೇ ಮೈವೆತ್ತವ. ಮಧ್ವಶಾಯೇವ ಸರ್ವೇಪಿ ತ್ವಂ ಚಾನ್ಯೇ ಚ ಧನಂಜಯ ಮತ್ಪ್ರಸಾದಾದ್ ಬಲಂ ಚೈವ ವಿಜಯಶ್ಚಾಖಿಲಾ ಗುಣಾ. ಈ 50 ಕೋಟಿ ಉದ್ದ ಅಗಲಗಳಲ್ಲಿ ಎಲ್ಲರೂ ಕೂಡ ನನ್ನ ವಶದಲ್ಲಿ ಇದ್ದಾರೆ. ನೀನಾಗಿರಬಹುದು, ಬೇರೆ ಯಾರೇ ಆಗಿರಬಹುದು, ಮತ್ಪ್ರಸಾದಾದ್ ಬಲಂ ಚೈವ, ನನ್ನಿಂದ ಎಲ್ಲರಿಗೂ, ನನ್ನ ಅನುಗ್ರಹದಿಂದ ಎಲ್ಲರಿಗೂ ಬಲ, ಎಲ್ಲರಿಗೂ ಗೆಲುವು. ತಸ್ಮಾನ್ನ ವಿಸ್ಮಯ ಕಾರ್ಯ ನದರ್ಪಶ್ಚತ್ವಯಾನಘ. ಅದರಿಂದ ನಿನ್ನ ಬಗೆಗೆ ನೀನು ಅಹಂಕಾರವನ್ನು ತಳೆಯಲೇಬೇಡ. ಯಾಕೆ ಅಂದರೆ ನೀನು ಯಾರೂ ಅಲ್ಲ. ಇಷ್ಟು ವಿಸ್ತಾರ ನನ್ನಲ್ಲಿದೆ. ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ಮಾಮೇವ ಯೇಷ್ಯಸಿ ಸತ್ಯಂತೆ ಪ್ರತಿದಾನೇ ಪ್ರಿಯೋಸಿಮೇ. ನನ್ನಲ್ಲಿ ಮನಸ್ಸನ್ನು ಇಡು, ನನ್ನಲ್ಲಿ ಭಕ್ತನಾಗು, ನನ್ನನ್ನು ಪೂಜಿಸು, ನನ್ನನ್ನು ನಮಿಸು. ಮಾಮೇವ ಯೇಷ್ಯಸಿ, ನನ್ನನ್ನೇ ಹೊಂದುತ್ತೀಯ. ಪ್ರತಿದಾನೇ, ನೋಡು ಆಣೆ ಇಟ್ಟು ಹೇಳ್ತೇನೆ, ಮೇ ಪ್ರಿಯ ಅಸಿ. ಓ ಅರ್ಜುನ, ನೀನು ಪ್ರಿಯನಾಗಿದ್ದೀಯ. ಇತ್ಯುಕ್ತ ಪ್ರಣಿಪತ್ಯೇನಂ ಕ್ಷಮಸ್ವೇತ್ಯಾಹ ಫಲ್ಗುಣಃ ಉಷಿತ್ವಾ ಕತಿಚಿನ್ಮಾಸಾನ್ ಯಯು ಸರ್ವೇಪಿ ಪಾಂಡವಾಹ. ದೇವರು ಈ ರೀತಿ ಬುದ್ಧಿವಾದ ಹೇಳಿದಾಗ ಅರ್ಜುನ ಅದನ್ನು ತಲೆಬಾಗಿ ಸ್ವೀಕರಿಸಿ ನನ್ನ ಅನುಚಿತವಾದ ವರ್ತನೆಗೆ ಕ್ಷಮೆ ಇರಲಿ ಅಂತ ಹೇಳಿ ನಮಸ್ಕಾರ ಮಾಡಿದ. ಆಮೇಲೆ ಪಾಂಡವರು ಕೆಲವು ತಿಂಗಳ ಕಾಲ ಅಲ್ಲಿಯೇ ವಾಸ ಮಾಡಿ ಹೊರಟರು. ಅನುಜ್ಞಾತ ಕೇಶವೇನ ಭಕ್ತಿ ನಮ್ರಧಿಯೋಚ್ಯುತೆ ಸಂಭಾವಿತ ಕೇಶವೇನ ಸೌಹಾರ್ದೇನಾಧಿಕೇನ ಚ. ಪರಮಾತ್ಮನಿಂದ ಅನುಮತಿಯನ್ನು ಪಡೆದು ಭಕ್ತಿಯಿಂದ ಬಾಗಿ ಮನಸ್ಸಿನಲ್ಲಿ ಅವನ್ನು ಇಟ್ಟುಕೊಂಡು ಉತ್ಕಟವಾದ ಭಾವನೆಯನ್ನು ದೇವರಲ್ಲಿ ಇಟ್ಟುಕೊಂಡು ಇಂದ್ರಪ್ರಸ್ಥಕ್ಕೆ ಹೋದರು. ತತಕದಾಚಿತ್ ಪ್ರವರೇ ಸಭಾತಳೆ ಧರ್ಮಾತ್ಮಜೋ ರಾಜ ಬಿರ್ಭ್ರಾತೃಭಿಶ್ಚ ಮೃತೋ ನಿಚಮ್ಯೈವ ಸಭಾಸುರಾಣಾಂ ಯಥಾಸ್ಥಿತಾನಾರದಮನ್ವ ಪೃಚ್ಛತ್. ಒಂದು ಬಾರಿ ಸಭೆಯಲ್ಲಿ ಅವನು ಕುಳಿತಿದ್ದಾನೆ ಧರ್ಮರಾಜ. ಅನೇಕ ಜನ ಕಪ್ಪ ಕೊಡಲಿಕ್ಕೆ ಇದ್ದ ರಾಜರು ಬಂದಿದ್ದಾರೆ, ಅಣ್ಣ ತಮ್ಮಂದಿರೆಲ್ಲ ಕುಳಿತಿದ್ದಾರೆ. ಆವಾಗ
ತನ್ನ ಸಭೆಯ ವೈಭೋಗವನ್ನು ಗಮನಿಸ್ತಾ ಧರ್ಮರಾಜ ಸುಖವಾಗಿ ನಾರದರಿಗೆ ಪ್ರಶ್ನೆ ಕೇಳಿದ. ಅಂತರಿಕ್ಷಂ ತ್ವಯಾ ಪ್ರೋಕ್ತಂ ಲಕ್ಷಯೋಜನ ಮುಚ್ಛ್ರಿತಂ ಅರ್ಧಕೋಟ್ಯುಚ್ಛ್ರಿತ ಸ್ವರ್ಗ ವಿಮಾನಾವಲಿ ಸಂಕುಲ. ನಾರದರೇ, ಅಂತರಿಕ್ಷದ ಬಗ್ಗೆ ನೀವು ಹೇಳಿದ್ರಿ. ಅಂತರಿಕ್ಷ ಅಂದರೆ ಬ್ರಹ್ಮಾಂಡದ ಒಳಗಡೆ ಇರುವಂತಹ, ಬ್ರಹ್ಮಾಂಡದ ಆವರಣದ ಒಳಗಡೆ ಇರುವಂತಹ ಖಾಲಿ ಭಾಗ, ಅದು ಅಂತರಿಕ್ಷ. ಅದರಲ್ಲೂ ಸ್ಪೆಷಲ್ಲಾಗಿ ಈ ಇಲ್ಲಿ ಸ್ವರ್ಗಲೋಕಾದಿಗಳಿಗೆ ಕಾಣುವಂಥದ್ದು ಇದು ಲಕ್ಷಯೋಜನ ವಿಸ್ತಾರ ಅಂತ ಹೇಳಿದ್ದೀರ. ಅರ್ಧಕೋಟಿಚ್ಛ್ರಿತ ಸ್ವರ್ಗ, ಅದರಲ್ಲಿ ಎತ್ತರ 50 ಲಕ್ಷ ಯೋಜನದ, ಹೀಗೆ ಮೇಲ್ಗಡೆ ಹೋಗ್ತಾ 50 ಲಕ್ಷ ಯೋಜನದ ತನಕ ಇದೆ ಅಂತ ನೀವು ಹೇಳ್ತೀರ. ಅದು ಸ್ವರ್ಗ, ಎಲ್ಲ ವಿಮಾನಗಳು ತುಂಬಿದೆ ಅಂತ ಹೇಳ್ತೀರ. ಅದಾದ ಮೇಲೆ ಭುವಸ್ವರ್ಗಶ್ಚ ಕೋಟ್ಯೈವ ಯೋಜನಾನಾಂ ಪ್ರವಿಸ್ತೃತಂ, ಭೂಮಿಯಿಂದ ಮೇಲ್ಗಡೆಯ ಜಾಗ ಸ್ವರ್ಗದ, ಸ್ವರ್ಗಕ್ಕೂ ಭೂಮಿಗೂ ಇರುವಂತಹ ಅಂತರ 50 ಕೋಟಿ ಯೋಜನ ಅಂತಲೂ ನೀನು ಹೇಳ್ತೀರ. ಭುವಸ್ವರ್ಗಶ್ಚ ಕೋಟ್ಯೈವ ಯೋಜನಾನಾಂ ಪ್ರವಿಸ್ತೃತವು ಮಹರ್ಜನ ತಪಶ್ಚೈವ ಕ್ರಮಾತ್ ಅದ್ಯರ್ಧ ಯೋಜನಾಃ. ಆಮೇಲೆ ಭೂಗೋಲೋಕ ಸ್ವರ್ಗಲೋಕ, ಅದರ ನಡುವೆ ಮಹರ್ಲೋಕ ಜನೋಲೋಕ ತಪೋಲೋಕ, ಅದನ್ನು ನೀವು ಬ್ರಹ್ಮಾಂಡದಲ್ಲಿ ನೋಡೋದಾದರೆ ಭೂರ್ಲೋಕ ಪ್ರಥಮತ್ತೇಷಾಂ, ಮೊದಲು ಕಾಣೋದು ಭೂರ್ಲೋಕ, ಎರಡನೆಯದ್ದು ಭುವೋಲೋಕ, ಮೂರನೆಯದ್ದು ಸ್ವರ್ಲೋಕ, ನಾಲ್ಕನೆಯದ್ದು ಮಹಸ್ಸು, ಜನೋಲೋಕ ಅದು 5ನೆಯದ್ದು, ತಪೋಲೋಕ ಅದು 6ನೆಯದ್ದು, 7ನೆಯದ್ದು ಸಪ್ತ್ಯಲೋಕ ಅಂತ. ಕೆಳಗಡೆ ಪಾತಾಳಗಳು 7ಇವೆ, ಅಧೋಲೋಕಗಳು, ಎರಡು ಕೂಡಿದರೆ 14 ಲೋಕಗಳಾಗ್ತದೆ. ಈ ಹಿನ್ನೆಲೆಯಲ್ಲಿ ಭೂಮ್ಯಂತರಂ ಯದಾದಿತ್ಯಾತ್ ಅಂತರಿಕ್ಷಂ ಭುವಸ್ಮೃತಂ, ಭೂಮಿ ಮತ್ತು ಅಂತರಿಕ್ಷ, ಆ ಅಂತರಿಕ್ಷ ಎಲ್ಲಿಂದ ಶುರು ಆಗುತ್ತೆ, ಅಂತರಿಕ್ಷ ಮುಗಿದು ಸ್ವರ್ಗ ಶುರು ಆಗೋದು ಎಲ್ಲಿಂದ ಅಂದರೆ ಇಷ್ಟು ಒಂದು ಹಿನ್ನೆಲೆ ಇದೆ. ಮಹೀತಳ ಸಹಸ್ರಾಣಾಂ ಶತಮೂರ್ಧ್ವಂ ದಿವಾಕರ, ಭೂಮಿಯಿಂದ ಸೂರ್ಯನ ಕಡೆಗೆ ಎಷ್ಟು ಎತ್ತರ ಇದೆ ಅಂತಂದರೆ 1 ಲಕ್ಷ ಯೋಜನ ಎತ್ತರ ಇದ್ದಾನೆ ಅಂತ. ಆ ಲೆಕ್ಕ ನಮಗೆ ಇವತ್ತು ಸಿಗೋದಿಲ್ಲ, ಆ ಲೆಕ್ಕಕ್ಕೆ ಮಾಪಕ ಯಾವುದು ಅನ್ನೋದು ಗೊತ್ತಿಲ್ಲ ಯೋಜನಕ್ಕೆ. ಇವರು ಹೇಳ್ತಾರೆ ಬಹಳ ಎತ್ತರ ಇದೆ ಅಂತ, ಇವತ್ತಿಗೆ ನಮಗೆ ಅಷ್ಟೇ ಅರ್ಥ ಆಗುತ್ತೆ, ಆ ಕಾಲದಲ್ಲಿ ಇದ್ದ ಪರಿಗಣನೆ ನಮಗೆ ಅರ್ಥ ಆಗೋದಿಲ್ಲ. 50 ಕೋಟಿ ವಿಸ್ತಾರ ಯೋಜನಾನಾಂ ಸಹಸ್ರಶಃ ಯಾವಂತ ಏತೇ ಮಿಳಿತಃ ತತ್ರಮಾಣ ಇತೀರಿತಃ ಉದೀರಿತಃ. ಹೀಗೆ ಕ್ರಮೇಣ ನೋಡ್ತಾ ಹೋದರೆ ನಾವು ಇಡೀ ಬ್ರಹ್ಮಾಂಡದ ಲೆಕ್ಕ 50 ಕೋಟಿ ವಿಸ್ತಾರ 50 ಕೋಟಿ ಅಂದರೆ ಭೂಮಿಯಿಂದ ಎತ್ತರ 25, ಭೂಮಿಯಿಂದ ಕೆಳಗಡೆ 25, ಒಟ್ಟಾರೆ 50 ಕೋಟಿ ಇದೆ ಇಡೀ ಭೂಮಂಡಲ. ಆ ಭೂಮಂಡಲದಿಂದ ಮೇಲ್ಗಡೆ ಹೋಗಿ ಸತ್ಯಲೋಕ ಅನ್ನೋದಿರುತ್ತೆ. ಈ ಸತ್ಯಲೋಕ ಏನಿದೆ ಅದರ ಆಚೆ ವಿಷ್ಣು ಲೋಕ ಇರೋದು ಎಲ್ಲ ರೀತಿಯಿಂದ ಸತ್ಯಲೋಕಕ್ಕಿಂತಲೂ ಕೂಡ ಮಿಗಿಲಾಗಿದೆ. ಉತ್ತರೋತ್ತರ ತಸ್ಸರ್ವೇ ಸುಖೇ ಶತಗುಣೋತ್ತರ ಅನಂತಯೋಜ ಅನಂತ ಜನಸಂಪೂರ್ಣ ಅಪಿತೇ ಹೀಚ್ಛಯಾ ಹರೇ. ಈ ದೇವರ ಲೋಕ ಏನಿದೆ ಅನಂತ ಜನರು, ಏಕೆಂದರೆ ಎಷ್ಟೋ ಕಾಲದಿಂದ ಎಲ್ಲ ಜೀವರು ಮುಕ್ತರಾಗಿ ಇದ್ದಾರೆ. ಆ ವಿಷ್ಣು ಲೋಕದಲ್ಲಿ ಯಾವತ್ತೂ ಕೂಡ ಅವಕಾಶವಂತಹ ದಿವ್ಯತ್ವಾತ್ ಪೂರಿಯಂತೆ ನಕದಾಚನ, ಅನಂತ ಆಕಾಶ ಇದೆ. ಅನಂತ ಆಕಾಶದಲ್ಲಿ ವಿಷ್ಣುವಿನ ಲೋಕ ಅನಂತ ವ್ಯಾಪ್ತಿಯಲ್ಲಿ ಇದೆ, ಮುಗಿಯು ತುಂಬಿ ಇಕ್ಕಟ್ಟಾಗೋದೇ ಇಲ್ಲ. ಸ್ವರ್ಗಲೋಕ ಇದು ಮೋಕ್ಷದಲ್ಲಿ ಇಕ್ಕಟ್ಟ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಸರ್ವಕಾಮ ಸುಖೈಪೂರ್ಣ ದಿವ್ಯ ಸ್ತ್ರೀ ಪುರುಷೋಜ್ವಲಾ, ಎಲ್ಲ ಕಾಮಸುಖದಿಂದ ಪೂರ್ಣರಾಗಿದ್ದಾರೆ. ದಿವ್ಯ ರತ್ನ ಸಮಾಕಿರಣಂ ತಥಾ ಪಾತಾಳ ಸಪ್ತಕಂ, ಕೆಳಗಡೆ ನೋಡಿದ್ರೆ ಶೇಷನ ಸನ್ನಿಧಾನ ಇರುವ
ಏಳು ಪಾತಾಳಗಳಿವೆ, ಏಳು ಅಧೋಲೋಕಗಳಿವೆ. ಕಾಮಭೋಗ ಸಮಾಯುಕ್ತ ಬಹಿವರ್ತ ತಹತ್ರಿಣ ಸಪ್ತದ್ವೀಪೇತು ಪುರುಷ ನಾರ್ಯಶ್ಚೋಕ್ತ ಸ್ವರೂಪಿಣ. ಇಲ್ಲಿ ಚಾರಣರೇ ಮೊದಲಾದವರು ಅತ್ಯಂತ ಸುಖವಾಗಿ ಇರ್ತಾರೆ ಸ್ತ್ರೀ ಪುರುಷರು. ಯಶಾಂಚ ಸರ್ವಲೋಕಾನಾಂ ಧಾತ ನಾರಾಯಣ ಪರಃ ವಿಷ್ಣುಲೋಕಸ್ಥಿತೋ ಮುಕ್ತೈ ಸದಾ ಸರ್ವೈರುಪಾರ್ಯ ಉಪಾಸ್ಯತೆ. ಎಲ್ಲ ಲೋಕವನ್ನು ಹೊತ್ತವ ನಾರಾಯಣ, ಎಲ್ಲ ಮುಕ್ತರೂ ಕೂಡ ದೇವರನ್ನು ಆರಾಧನೆ ಮಾಡ್ತಾರೆ. ಸೇವಕ ಬ್ರಹ್ಮಣಶ್ಚೈವ ವೇದಾದೇವಾಶ್ಚ ಸರ್ವತಃ ಶಕ್ರಸ್ಯ ಮುನಯಶ್ಚ ಮುನಯಸ್ಸರ್ವೇ ಹರಿಶ್ಚಂದ್ರಶ್ಚ ಭೂಮಿಪಃ. ಎಲ್ಲ ಬ್ರಹ್ಮನ ಸೇವಕರು, ದೇವತೆಗಳು, ವೇದಾಭಿಮಾನಿಗಳು ಮೊದಲಾದವರೆಲ್ಲ ಸತ್ಯಲೋಕದಲ್ಲಿ ನೆಲೆಗೊಂಡಿದ್ದಾರೆ. ಇನ್ನು ಇಂದ್ರನ ಲೋಕದಲ್ಲಿ ಎಲ್ಲ ಮುನಿಗಳು ಇದ್ದಾರೆ, ಅಲ್ಲಿ ಹರಿಶ್ಚಂದ್ರನೂ ಇದ್ದಾನೆ. ಉಳಿದ ಎಲ್ಲ ರಾಜರು, ಹರಿಶ್ಚಂದ್ರ ಒಬ್ಬನೇ ಇಂದ್ರಲೋಕದಲ್ಲಿ ಇರೋದು. ಉಳಿದ ಎಲ್ಲ ರಾಜರು ಏನಿದ್ದಾರೆ ಅವರೆಲ್ಲರೂ ಕೂಡ ಇಂದ್ರನ ಲೋಕದಲ್ಲಿದ್ದಾರೆ ಅಂತ ನಿನ್ನ ಮಾತಿನಿಂದ ತಿಳಿದು ಬಂತು. ಆ ಯಮಲೋಕದಲ್ಲಿ ಪರಮಾತ್ಮನ ಎರಡು ರೂಪಗಳಿವೆ. ಉಪಾಸ್ಯಮಾನೋ ಭಗವಾನ್ ರಾಮೋ ಯಮಸಭಾತಳೆ. ಯಮನ ಲೋಕದಲ್ಲಿ ರಾಮ ಇದ್ದಾನೆ. ಉಕ್ತ ಇಂದ್ರೇಣ ಚೋಪಾಸ್ಯೋ ವಾಮನಾತ್ಮ ಜನಾರ್ದನ. ಯಮಲೋಕದಲ್ಲಿ ರಾಮನ ರೂಪ, ಪ್ರತಿಯೊಂದು ಲೋಕದಲ್ಲಿಯೂ ಪರಮಾತ್ಮನ ಒಂದೊಂದು ರೂಪ ವಿಶೇಷ ಉಪಾಸ್ಯವಾಗಿ ಇವೆ. ಅದರಲ್ಲಿ ಇಂದ್ರ ಉಪಾಸನೆ ಮಾಡುವಂತಹ ರೂಪ ವಾಮನ. ಪ್ರಾದುರ್ಭಾವಾಶ್ಚ ನಿಖಿಲಾಃ ಬ್ರಹ್ಮಣೋಪಾಸಿತಾ ಸದಾ. ಬ್ರಹ್ಮ ಎಲ್ಲ ಅವತಾರಗಳನ್ನು ಉಪಾಸನೆ ಮಾಡ್ತಾನೆ. ವರುಣಸ್ಯ ಅನುಗಾನಾಗಾಹ ತತ್ರ ಮತ್ಸ್ಯಾಕೃತಿರ ಹರಿಹಿ. ವರುಣಲೋಕದಲ್ಲಿ ಮತ್ಸ್ಯರೂಪಿ ಪರಮಾತ್ಮನನ್ನು ಆರಾಧನೆ ಮಾಡ್ತಾರೆ. ಗಂಧರ್ವ ದನದಶ್ಚಾಪಿ ತತ್ರ ಕಲ್ಕಿಯ ಹರಿಪ್ರಭು. ಇನ್ನು ಕುಬೇರನ ಲೋಕದಲ್ಲಿ ಗಂಧರ್ವರು ಕಲ್ಕಿ ನಾಮಕ ಪರಮಾತ್ಮನನ್ನು ಪೂಜೆ ಮಾಡ್ತಾರೆ. ಆ ಕುಬೇರನ ಪಕ್ಕದಲ್ಲಿಯೇ ಸದಾಶಿವನ ಮನೆ ಇದೆ. ರುದ್ರಸ್ಯ ಉಗ್ರಾಣಿ ಭೂತಾನಿ ನೃಸಿಂಹಾತ್ಮ ಶಿವೇನ ಚ ಉಪಾಸ್ಯತೆ. ಆ ರುದ್ರನ ಲೋಕದಲ್ಲಿ ನರಸಿಂಹನ ಉಪಾಸನೆ ಇದೆ, ಎಲ್ಲ ಭೂತಗಳು ಅಲ್ಲಿ ನೆಲೆಗೊಂಡಿರ್ತವೆ. ಈ ರೀತಿ ನೀನು ಒಂದೊಂದು ಲೋಕದ ವಿಶೇಷತಃ ದಿಕ್ಪಾಲಕರ ಲೋಕದ ಬಗೆಗೆ ನಮಗೆ ಮಾಹಿತಿಯನ್ನು ಕೊಟ್ಟೆ. ನಮಗಿಲ್ಲೊಂದು ಸಮಸ್ಯೆ ಇದೆ. ಯಾಕೆಂದರೆ ಧರ್ಮರಾಜ ಕೇಳಿದ, ನಾರದರೆ ಎಲ್ಲ ಲೋಕ ತಿರುಗಿ ಬಂದಿದ್ದೀರಾ, ಈ ಲೋಕದಂತಹ ಸಭೆ ನಮಗೆ ಈಗ ಏನು ಯಮಯ ಕಟ್ಟಿಕೊಟ್ಟಿದ್ದಾನೆ, ಈ ಸಭೆಯಂಥದ್ದು ಬೇರೆ ಯಾವುದಾದ್ರೂ ಸಭೆ ಇದೆಯಾ ಅಂತ ಕುತೂಹಲಕ್ಕೆ ಕೇಳಿದ. ಆಗ ನಾರದರು ಏನು ಉತ್ತರ ಕೊಟ್ಟರು ಅದು ಮಹಾಭಾರತದಲ್ಲಿ ಇದೆ. ಆ ಮಹಾಭಾರತದಲ್ಲಿ ಇರೋದನ್ನು ಧರ್ಮರಾಜ ಹೇಗೆ ಅರ್ಥ ಮಾಡಿಕೊಂಡ ಅಂತ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಹೀಗೆ ಯಾವ ಯಾವ ಲೋಕಗಳಲ್ಲಿ ದೇವರ ಯಾವ ಯಾವ ರೂಪ ಇರುತ್ತೆ ಅಂತನ್ನೋದನ್ನು ನಾರದರು ಹೇಳಿದ್ದನ್ನು ಸೂಕ್ಷ್ಮವಾಗಿ ಅವನು ನಿರೂಪಣೆ ಮಾಡಿದ. ಹೀಗೆ ಸಭಾಪರ್ವದ ಮಾತನ್ನು ನೋಡಿ ಆಚಾರ್ಯರ ಮಾತಿಗೆ ಜೋಡಿಸಿ ಉಳಿದಂತೆ ನಾವು ಮುಂದೆ ಹೋಗೋಣ, ಅದನ್ನು ನಾಳೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆ ಏನಿದೆ ಅದನ್ನು ದೇವರಲ್ಲಿ ಸಮರ್ಪಿಸೋಣ. ಕೃಷ್ಣಾರ್ಪಣಮಸ್ತು.